ವಿನಯ್ ಮುಳಬಾಗಿಲು ಸುದ್ದಿವಾಹಿನಿಗೆ ಸ್ವಾಗತ. ನಮ್ಮ ನಾಡಪ್ರಭು ಕೆಂಪೇಗೌಡ ಅವರ 513ನೇ ಜಯಂತಿಯನ್ನ ಮುಳಬಾಗಿಲು ತಾಲೂಕು ಕಚೇರಿಯಲ್ಲಿ ಮಾಜಿ ಸಚಿವರು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರು ಜನಪ್ರಿಯ ಶಾಸಕರು ಎಚ್ ನಾಗೇಶ್ ನೇತೃತ್ವದಲ್ಲಿ ಸುಂದರವಾಗಿ ಆಚರಿಸಲಾಗಿದೆ. ಜನಪ್ರಿಯ ಶಾಸಕರು ಎಚ್ ನಾಗೇಶ್ ಅವರು ಮಾತನಾಡಿ ನಾಡಿನ ಜನತೆಗೆ ಜಯಂತಿಯ ಶುಭಾಶಯಗಳು ತಿಳಿಸಿ ಮುಂದಿನ ಡಿಸೆಂಬರ್ ತಿಂಗಳಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ ಪ್ರತಿಮೆ ಅದ್ಧೂರಿಯಾಗಿ ಅನಾವರಣ ಮಾಡೋದ್ರೊಂದಿಗೆ ಅದ್ಧೂರಿಯಾಗಿ ಆಚರಿಸಲಾಗುತ್ತೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ತಾಲೂಕು ತಹಶೀಲ್ದಾರಾದ ಶ್ರೀಮತಿ ಶೋಭಿತಾ, ನಗರಸಭೆ ಅಧ್ಯಕ್ಷರು ರಿಯಾಜ್ ಅಹಮದ್, ಡಿವೈಎಸ್ಪಿ ಜೈಶಂಕರ್, ನಗರಸಭೆ ಆಯುಕ್ತರು ಶ್ರೀಧರ್, ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷರು ಆಲಂಗೂರು ಶಿವಣ್ಣ, ಕಾರ್ಯದರ್ಶಿ ನಾಗರಾಜ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು ರಾಜೇಂದ್ರ ಗೌಡ, ಒಕ್ಕಲಿಗ ಯುವ ವೇದಿಕೆ ಅಧ್ಯಕ್ಷರು ಸಿಆರ್ ಶಿವರಾಜ್, ಕಾಂಗ್ರೆಸ್ ಪಕ್ಷದ ತಾಲೂಕು ಅಧ್ಯಕ್ಷರು ಗೊಲ್ಲಹಳ್ಳಿ ಜಗದೀಶ್, ರಾಷ್ಟ್ರ ಪ್ರಶಸ್ತಿ ವಿಜೇತ ನಿವೃತ್ತ ಶಿಕ್ಷಕರು ವೆಂಕಟ ರಮಣಪ್ಪ, ಒಕ್ಕಲಿಗ ಸಂಘದ ಮುಖಂಡರುಗಳಾದ ಶ್ರೀನಾಥ್, ರವಿ, ಗುಜ್ಜನಹಳ್ಳಿ ಮಂಜುನಾಥ್, ರಘು ಮತ್ತು ಹೆಚ್ಚಿನ ಮುಖಂಡರು ಜಯಂತಿಯನ್ನ ಆಚರಣೆಯಲ್ಲಿ ಭಾಗವಹಿಸಿದ್ರು. ನಮ್ಮ ಮುಳಬಾಗಿಲು ತಾಲೂಕಿನ ನಮ್ಮ ಮುಳಬಾಗಿಲು ಕ್ಷೇತ್ರದ ಎಲ್ಲ ಸಮುದಾಯದ ಒಕ್ಕಲಿಗ ಸಮುದಾಯದ ಮುಖಂಡರಿಗೂ ಹಾಗೂ ಒಕ್ಕಲಿಗ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳಿಗೂ ಶುಭಾಶಯಗಳು ಹೇಳ್ತಾ ಮುಖ್ಯವಾಗಿ ಜನತೆಗೆ, ನಮ್ಮ ಸಮುದಾಯದ ಜನತೆಗೆ, ಒಕ್ಕಲಿಗ ಸಮುದಾಯದ ಜನತೆಗೆ ಹಾಗೂ ಎಲ್ಲ ಜನತೆಗೆ, ಯಾಕಂದರೆ ನಾಡಪ್ರಭು ಎಲ್ಲ ಸಮುದಾಯವರಿಗೂ ನಾಡಪ್ರಭು ಅವರು ಒಂದು ಸಮುದಾಯಕ್ಕಲ್ಲ, ಅವ್ರ ಜನನ ಆಗಿದ್ದು ಗೌಡರ ಫ್ಯಾಮಿಲಿಯಲ್ಲಿ ಅದೆಲ್ಲ ಗೊತ್ತೇ ಇದೆ. ಇವತ್ತಿನ ದಿವಸ ನಾವು ಯಾಕೆ ಜಯಂತಿ ಆಚರಿಸ್ತೀವಿ ಅಂತಂದರೆ ತಿಳ್ಕೋಬೇಕು. ಬೆಂಗಳೂರಲ್ಲಿ ಭಾಳ ಅದ್ಧೂರಿಯಾಗಿ ಮಾಡ್ತಾವ್ರು ಒಕ್ಕಲಿಗ ಸಂಘದಲ್ಲಿ. ಬೆಳಗ್ಗೆ 7 ಗಂಟೆಗೆ ಮೇಕರಿ ಸರ್ಕಲಲ್ಲಿ ಶುರು ಪಲ್ಲಕ್ಕಿಗಳು, ಮೆರವಣಿಗೆ, ಡೋಲು ಕುಣಿತ ಎಲ್ಲನೂ. ಈಗ ಇಲ್ಲಿ ನಮ್ಮ ಕೋಲಾರದಲ್ಲಿ ನೋಡ್ಕೊಂಡು ಬಂದೆ ಅಂದರೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾರೆ ಅನಿಸ್ತು. ನಾವು ಯಾಕೆ ಮುಂದೂಡಿದ್ದೀವಿ ಅಂತಂದರೆ ಕಾಲಾವಕಾಶ ಕಡಿಮೆ ಅಂತ ನಮ್ಮ ಒಕ್ಕಲಿಗ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಕೇಳಿಕೊಂಡ್ರು. ಭಾಳ ಶಾರ್ಟ್ ಟೈಮ್ ಇದೆ, ಟೈಮ್ ಇಲ್ಲ, ಡಿಸೆಂಬರಲ್ಲಿ ಮಾಡೋಣ ಅಂತ ನಮ್ಮ ಸಮುದಾಯದ ಸಂಘದ ಅಧ್ಯಕ್ಷ ಶಿವಣ್ಣ ಅವರು ಇತರ ಪದಾಧಿಕಾರಿ ಹೇಳಿದ್ದಕ್ಕೆ ನಾವೊಂದು ಒಮ್ಮತದ ಡಿಸಿಷನ್ ಬಂದು ಆಫೀಸ್ಗಳಲ್ಲೇ ಮಾಡೋಣ ಅಂತ ಮಾಡಿದ್ವಿ. ಭಾಳ ಡೀಸೆಂಟಾಗಿದೆ, ಎಲ್ಲ ಮುಖಂಡರು ಬಂದಿದ್ದು ಸಂತೋಷ ನನಗೆ. 10:30 ಕರೆಕ್ಟಾಗಿ ಎಲ್ಲ ಬಂದಿದ್ದಾರೆ, ಯಾರು ಕಾಯಿಸಲೇ ಇಲ್ಲ. ಆಮೇಲೆ ಏನೋ ವಾಟ್ಸಪ್ಪಲ್ಲಿ ನಂಗೆ ಬರ್ತಾ ಇದೆ, ಪ್ರತಿಯೊಂದು ಪಂಚಾಯಿತಿಯಲ್ಲಿ ಬರ್ತಾ ಇದೆ, ಎಲ್ಲ ಮುಗಿಸ್ತಾ ಇದ್ದಾರೆ. ನಾವು ಏನು ಡೈರೆಕ್ಷನ್ ಕೊಟ್ವಿ ತಹಸೀಲ್ದಾರರು, ದಂಡಾಧಿಕಾರಿಗಳು ನಾವೆಲ್ಲ ಸೇರಿ ಅದೇ ಪ್ರಕಾರ ಎಲ್ಲ ಪಂಚಾಯತ್ಗಳು ಮಾಡ್ತಾ ಇದ್ದಾರೆ. ಎಲ್ಲ ತಾಲೂಕು ಲೆವೆಲ್ ಆಫೀಸರ್ ಮುಗಿಸ್ಕೊಂಬಂದಿದ್ದಾರೆ, ಎಲ್ಲ ಪೊಲೀಸ್ ಇರ್ಬೋದು, ಮುನ್ಸಿಪಾಲ್ಟಿ ಇರ್ಬೋದು, ಅವೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದಾರೆ. ಭಾಳ ಸಿಸ್ಟಮೆಟಿಕ್ ಆಗಿದೆ. ಇದೇ ಥರ ಡಿಸೆಂಬರ್ ಅಷ್ಟೊತ್ತಿಗೆ ನಮ್ಮ ಸಂಘದವರು ಮಾತಾಡಿ ಅದೇನೇನು ಕಾಂಟ್ರಿಬ್ಯೂಷನ್ ಇದೆ ಸಂಘದ ವತಿಯಿಂದ ಡೋನರ್ಸ್ ಕಡೆಯಿಂದ ಕಲೆಕ್ಟ್ ಮಾಡಿ ನೀವು ಏನು ನಾವು ಒಂದು ನಮ್ಮ ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ನೀವು ಮಾಡಿ, ಅದು ಮಾಡಿದ್ಮೇಲೆ ಶಾರ್ಟೇಜ್ ಏನು ಬರುತ್ತೆ ಅದನ್ನು ಕುತ್ಕೊಂಡು ಡಿಸ್ಕಸ್ ಮಾಡಿ ನಾನು ಕಾಂಟ್ರಿಬ್ಯೂಷನ್ ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದೊಂದು ಪೂರೈಸಿಬಿಡೋಣ. ಅದೆಲ್ಲ ಆದರೆ ಈಗ ಜಾಗ ಇದೆ, ಪೆಡೆಸ್ಟಲ್ ರೆಡಿ ಇದೆ, ಏನಿಲ್ಲ, ಕುದುರೆ ಕುಳಿಸ್ಬಿಡೋದು, ಅದ್ರ ಮೇಲೆ ನಮ್ಮ ಇವನು ಕುಳಿಸೋದು ಕೆಂಪೇಗೌಡನ ಅಷ್ಟೇ. ನಾವು ಮೂರ್ತಿ ನೋಡಿ ಕೆಂಪೇಗೌಡ ಮೀಸೆ ಅದೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಲುಕ್ಕು. ನಾವೆಲ್ಲ ಒಂದು ಡೆಲಿಗೇಷನ್ ಹೋಗಿ ನೋಡ್ಕೊಂಬಂದ್ವಿ ಬೆಂಗಳೂರಲ್ಲಿ BML ಹತ್ರ, ಅದು ನೋಡ್ಕೊಂಬಂದ್ವಿ. ಅದೇ ಥರ ಇರಬೇಕು, ಭಾಳ ಚೆನ್ನಾಗಿದೆ ಅದು ನೋಡೋಕ್ಕೆ, ಮೂರ್ತಿ ಭಾಳ ಮುದ್ದಾಗಿದೆ. ಅದೇ ಥರ ಮಾಡಿ ಆರ್ಡ್ರ್ ಅಡ್ವಾನ್ಸ್ ಕೊಟ್ಟು ಶುರು ಮಾಡಲಿ, ಯಾಕಂದರೆ ಅದು ಒಂದು ದಿವಸ ಎಳಿಸೋಕ್ಕಾಗೋದಿಲ್ಲ, ಕಡಿಮೆ ಅಂದರೆ 5-6 ತಿಂಗಳು ಬೇಕು. ಮತ್ತೆ 3 ಮಂತ್ಸ್ ಸಾಕು ಅಂದರೆ ನೀವು ಆದಷ್ಟು ಬೇಗ ಎಷ್ಟೋ ಅಡ್ವಾನ್ಸ್ ಕೊಟ್ಬಿಟ್ಟು ಆಗಾಗ ಹೋಗಿ ನೋಡ್ಕೊಂಬರ್ತಾ ಇರಿ. ಅದನ್ನು ಏನೇನು ಶುರು ಮಾಡೋದು ಅದನ್ನು ಪ್ರತಿಮೆ ನೋಡ್ಕೊಂಬರ್ತಾ ಇರಬೇಕು. ಒಂದು ಟೀಮ್ ಮಾಡಿ ಅದನ್ನ ವೀಕ್ಷಣೆ ಮಾಡೋದಕ್ಕೆ ಹೇಳ್ತಾ. 50 ದಿವಸ ನಮ್ಮ ಪದಾಧಿಕಾರಿಗಳಾದಂಥ ರಾಜೇಂದ್ರ ಗೌಡ ಬಂದಿದ್ದಾರೆ, ಗುಜ್ಜನಹಳ್ಳಿ ಮಂಜು ಅವರು, CPM ಗೋಪಾಲ್ ಅವರು, ನಮ್ಮ ರವಿ ಅವರು, ಆಮೇಲೆ ರಘು ಹೇಳ್ತಂಗೆ ಸದಾಶಿವ ಅವರು, ಗದಾಪಯ್ಯನವರು, ವರ್ಧಪ್ಪನವರು, BMC ಅಲ್ಲಿ ನಮ್ಮ ಕಾರ್ ಹಿಂದೆ ಬರ್ತಾ ಇದ್ದು ಕೋಲಾರಲ್ಲಿ ಚೇಂಜ್ ಮಾಡಿಕೊಂಡು ನೋಡಿದೆ ನಾನು ಬೆಳಿಗ್ಗೆ. ಶಿವರಾಜ್ ಅವರು, ನಮ್ಮ ಮೇಸ್ಟ್ರು ಪ್ರಕಾಶು, ಜಗದೀಶು, ನಾ ರವಿ, ಎಲ್ಲರೂ ಯಾರು ಸದಾಶಿವ ಹೇಳಿದ್ದೀನಿ, ಓ ನಮ್ಮ ನಂದ ಅವರು, ಶ್ರೀನಾಥ್, ವೆಂಕಣ್ಣಪ್ಪ, ರಘುಪತಿ, ಸೊ ಎಲ್ಲರೂ ಮುಖ್ಯವಾದವರು ಬಂದಿದ್ದೀರಾ. ನಿಮ್ಮ ಸಂಘದಲ್ಲಿ ಒಂದು ಸಣ್ಣ ಪುಟ್ಟ ಕೆಲಸಗಳು ಬಾಕಿ ಇದೆ, ಅದು ನಾನು ಅನುದಾನ ಹಾಕಿದ್ದೀನಿ 20 ಲಕ್ಷ. ಅದನ್ನು ಏನು ಮಾಡಬೇಕು ಅಂತ ನೀವು ಹೇಳಿದ್ರೆ ಅದನ್ನು ಅದನ್ನು ಮುಗಿಸ್ಬಿಡೋಣ, ಪೂರ್ತಿ ಆಗಿಬಿಡಲಿ.
ಕಾರ್ಯದರ್ಶಿ ನಾಗರಾಜ್ ಅವರೇ ಅದು ಬಹಳ ಅಧ್ಯಕ್ಷ ಬಿಟ್ಟರೆ ಕಾರ್ಯದರ್ಶಿನೇ ಹಾಂ ಬಾಬಾ ಹಾಂ ಅವ್ರು ಸ್ವಲ್ಪ ಸೈಲೆಂಟು ಅದು ಒಳ್ಳೆ ಮನುಷ್ಯ ಸೈಲೆಂಟ್ ಆಗಿದ್ದಕ್ಕೆ ಸಂಘ ನೀಟಾಗಿ ಹೋಗ್ತಾ ಇದೆ ಎಸ್ ಎಸ್ ಹಂಗಿರ್ಬೇಕು ಯಾರಾದರೂ ಒಬ್ಬರು ಇರಬೇಕು ಸೈಲೆಂಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋರು ಹೇಳ್ದಾ ಇವತ್ತು ಇವಾಗ ಕೆಂಪೇಗೌಡ ಜಯಂತಿ 513ನೇ ಜಯಂತಿ ಇದನ್ನು ಅಂದರೆ ಅವರು ಸಮುದಾಯಕ್ಕೆ ಸಮುದಾಯಕ್ಕೆ ಅನುಗುಣವಾಗಿ ಒಂದೊಂದು ಮಾರ್ಕೆಟ್ಗಳು ಮಾಡಿದ್ರು ಆ ಜಾತಿವಾರು ಆ ಜಾತಿ ಏನು ಅವ್ರದ್ದು ಇದೆ ಕಸುಬು ಕಸುಬು ತಕ್ಕನಾಗಿ ಪೇಟೆ ಕಟ್ಟಿದ್ದು ಕೆಂಪೇಗೌಡರು ಇಡೀ ಇಂಡಿಯಾದಲ್ಲಿ ಮಾದರಿ ಅಂತೆ ಅದು ಇಂಡಿಯಾದಲ್ಲಿ ಆಮೇಲೆ ಗುಜರಾತ್ನಲ್ಲಿ ಮಾಡಿದ್ರಂತೆ ಗುಜರಾತಲ್ಲಿ ಸ್ವಲ್ಪ ಗಾಣಿಗರು ಜಾಸ್ತಿ ಮೋದಿ ಅವರು ಇದ್ದಾರಲ್ಲ ಅವರು ಇವರು ಹಂಗೆ ಸೊ ಜಾತಿವಾರು ಮಾಡಿದ್ದು ಕೆಂಪೇಗೌಡರು ಈ ಜಾತಿಗಿದು ಈ ಜಾತಿಗಿದು ಅವ್ರು ಏನು ಕಸುಬಿದೆ ಹಂಗೆ ಮಾಡಿದ್ದು ಅಂತ ಕೆಂಪೇಗೌಡರು ಅದನ್ನೇ ಮಾದರಿಯಾಗಿ ಇಟ್ಕೊಂಡು ಎಲ್ಲ ಕಡೆ ಪೇಟೆಗಳು ಮಾಡ್ತಾರದು ಇಡೀ ದೇಶದಲ್ಲಿ ಕೆಂಪೇಗೌಡ ಅಂತ ಮಾದರಿ ಆಗಿನ ಪಾಳ್ಯ ದೊಡ್ಡ ಪಾಳ್ಯಗಾರರವರು ಅವ್ರ ಅಪ್ಪನೂ ಕೆಂಪೇಗೌಡನ ತಾತನ ಕೆಂಪೇ ಎಲ್ಲ ಕೆಂಪೇಗೌಡ ಫ್ಯಾಮಿಲಿ ಅದು ಅವ್ರು ಏನು ಬಲಿ ಕೊಟ್ಟರು ಅವ್ರ ಸೊಸೆನ ಆ ಒಂದು ಹೆಬ್ಬಾಗಲಕ್ಕೆ ಬಲಿ ಕೊಟ್ಟಿದ್ದಂತೂ ಅದು ಮರೆಯೋಕ್ಕಾಗಲ್ಲ ಅದರಿಂದನೇ ಅವ್ರು ಫೇಮಸ್ ಆಗಿದ್ದು ಅಂತ ನಾಡ ಪ್ರಭು ಅಂದರೆ ಜನತೆಗೋಸ್ಕರ ಏನು ಬೇಕೋ ಸ್ಯಾಕ್ರಿಫೈಸ್ ಮಾಡಕ್ಕೆ ತ್ಯಾಗ ಮಾಡಕ್ಕೆ ಸಿದ್ಧ ಅಂತ ತೋರಿಸ್ಕೊಟ್ಟವರು ಈಗ ಏರ್ಪೋರ್ಟ್ ಹತ್ರ ಇನ್ನೊಂದು 3-4 ತಿಂಗಳಲ್ಲಿ ಅವ್ರದ್ದು ಒಂದು ಪ್ರತಿಮೆ ಸೌತ್ ಇಂಡಿಯಾದಲ್ಲಿ ತಾಲೆಸ್ಟ್ ಎತ್ತರವಾದಂಥ ಇದು ವಿಗ್ರಹ ಅದನ್ನು ನಾವೆಲ್ಲನೂ ಒಟ್ಟಿಗೆ ಹೋಗೋಣ ಅದಕ್ಕೆ ಹೋಗಿ ಅದನ್ನು ಭಾಗವಹಿಸಿ ಬರಬೇಕು ಅದು ಹಿರಿಮೆ ನಮ್ಮ ಒಂದು ಇದಕ್ಕೆ ಒಂದು ಹಿರಿಮೆ ಆಮೇಲೆ ಫಾರಿನಿಂದ ಯಾರು ಬಂದ್ರು ಅದು ನೋಡಿ ಫಸ್ಟ್ ನೋಡೋದೇ ಕೆಂಪೇಗೌಡ ಹೂ ಇಸ್ ದಿಸ್ ಗೈ ಅಂತ ಕೇಳ್ತಾರೆ ಅದು ಕೆಂಪೇಗೌಡನ ಅದಕ್ಕೆ ಏರ್ಪೋರ್ಟ್ ಕೆಂಪೇಗೌಡ ಮೆಟ್ರೋದು ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಕೆಂಪೇಗೌಡ ಅಂದರೆ ಕೆಂಪೇಗೌಡ ಅಂತ ಹೆಸರಿಡಬೇಕು ಅಂದರೆ ಯಾವ ಸಿ ಎಮ್ನು ಹಿಂದೆ ಮುಂದೆ ನೋಡ್ತಾರೆ ಎದುರಲ್ಲ ಎದುರ್ತಾರೆ ಏ ಯಾಕಪ್ಪ ಬೇಕು ಕೆಂಪೇಗೌಡ ಹೆಸರಿಡ್ಬೇಕಂದ್ರೆ ಇಡಲೇಬೇಕು ಅಂಥ ಮಹಾನುಭಾವರು ಇನ್ನು ಹುಟ್ಟಲ್ಲ ಮುಂದೆ ಸೊ ಅವರು ನಾವು ಸತ್ರು ಅವರು ಸಾಯಲ್ಲ ಇಮ್ಮಾರ್ಟಲ್ ಅಂದರೆ ಅಮರ ಅವರು ಅಮರ ಹಂಗೆ ಇರ್ತಾರೆ ಅಂತ ಹೇಳ್ದಾ ಈಗ ಮುಂದಿನ ಏನು ಮಾಡಬೇಕು ಪ್ಲ್ಯಾನಿಂಗು ಡಿಸೆಂಬರಲ್ಲಿ ಅದನ್ನು ಆವಾಗ ಅದು ನಮಗೆ ತಿಳಿಸ್ತಾ ಇರಿ ನಿಮಗೆ ಯಾವಾಗಲೂ ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀನಿ ನೀವು ನನಗೆ ಹೇಳ್ತಾ ಇದ್ರಿ ಅಪ್ಡೇಟ್ ಮಾಡಿ ಏನಾಗಿದೆ ಪ್ರೋಗ್ರೆಸ್ಸು ಪ್ರಗತಿ ಈ ವಿಗ್ರಹ ನಾವು ಆರ್ಡರ್ ಮಾಡ್ತೀವಲ್ಲ ಅಂತ ಚೆನ್ನಾಗಿ ಮಾಡೋಣ ಗ್ರ್ಯಾಂಡಾಗಿ ಮಾಡೋಣ ಯಾಕಂದ್ರೆ ಬೇರೆ ತಾಲೂಕುಗಳಲ್ಲಿ ಮಾಡಿ ನಾವು ಮಾಡಿಲ್ಲ ಅಂದರೆ ಅದು ಕಾಮೆಂಟ್ ಗುರಿ ಅನ್ಯಸರಿ ಗುರಿ ಆಗ್ತದೆ ಬೇಡ ಮುಗಿಸ್ಬಿಡೋಣ ವರ್ಷ ಬರ್ತಾ ಇರ್ತದೆ ಎಲ್ಲ ತಾಲೂಕಲ್ಲಾಗಿದೆ ಎಲ್ಲ ತಾಲೂಕಲ್ಲಿ ಡಿಸೆಂಬರಲ್ಲಿ ನೀವು ವಿಗ್ರಹಕ್ಕೆ ಆರ್ಡರ್ ಕೊಟ್ಟು ಮಾಡಿದ್ರೆ ನಾನು ಸಹಕಾರ ಇರ್ತಾ ಗ್ರ್ಯಾಂಡಾಗಿ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳ್ದಾ ಎಲ್ಲ ಸಮುದಾಯದ ಮುಖಂಡರಿಗೂ ಇಲ್ಲಿ ಬಂದ ತಕ್ಷಣ ಮಾಧ್ಯಮ ಮಿತ್ರರು ಮುಖ್ಯವಾಗಿ ಇವತ್ತು ಮಾಧ್ಯಮ ಮಿತ್ರರು ನೋಡಿ ಕರೆಕ್ಟಾಗಿ ಹತ್ತುವರೆಗೆ ಬಂದು ಅವರು ಶಿಸ್ತುಬದ್ಧವಾಗಿ ಕಾರ್ಯಕ್ರಮನೆಲ್ಲನೂ ವಿತರಣೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಎಲ್ಲರಿಗೂ ಇಲ್ಲಿ ಬಂದಂಥ ಈ ಕಾರ್ಯಕ್ರಮದ ಭಾಗವಹಿಸಿದಂಥ ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ.